आत्मीय ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ ಇಂದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲ ಸಾಧನಾ ಪರೀಕ್ಷೆ ಅಂದ್ರೆ FA1 ಕ್ವೆಶ್ಚನ್ ಪೇಪರ್ ಅನ್ನು ಅದರ ಜೊತೆಗೆ ಕೀ ಆನ್ಸರ್ಸ್ ಗಳನ್ನು ಸಹಿತನು ಕೂಡ ತಂದಿದ್ದೀನಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಬೇಕು ಆಲ್ರೆಡಿ ನಾವು 10ನೇ ತರಗತಿಗೆ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ FA1 ಪರೀಕ್ಷೆ ಕ್ವೆಶ್ಚನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಅನ್ನು ಹಾಕಿದ್ದೀವಿ ನಮ್ಮ YouTube ಚಾನೆಲ್ನಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನದ ಎಲ್ಲಾ ವಿಷಯಗಳ ನೋಟ್ಸ್ ಕ್ವೆಶ್ಚನ್ ಪೇಪರ್ಸ್ ಗಳು ಸಿಗ್ತವೆ ಅವುಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ತಾವೆಲ್ಲರೂ ಕೂಡ ನೋಡಬಹುದು ಅಂತ ಹೇಳ್ತಾ ಶುರು ಮಾಡೋಣ FA1 ಕನ್ನಡ ಕ್ವೆಶ್ಚನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಗಳನ್ನು ಮೊದಲ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ನೀಡಲಾಗಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರ ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಂದೊಂದೇ ಅಂಕ ಎರಡು ಪ್ರಶ್ನೆಗಳಿದ್ದಾವೆ ಎರಡು ಅಂಕ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳು ಅಂತ ಕೇಳಿದ್ದಾರೆ ಸೋ ಮೊದಲನೇದು ಮ ಯ ನ ನ ಮ ಇದೆ ಬಿ ಅಂ ಅಹ ಇದೆ ಸಿ ಅ ಇ ಉ ರು ಎ ಓ ಇದೆ ಡಿ ಯರ ಲ ವ ಶ ಶ ಸ ಹಳ ಇದೆ ಸೋ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ ಆಯ್ಕೆ ಎ ಮ ಯ ನ ನ ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎರಡು ಪಂಚಮಿ ವಿಭಕ್ತಿ ಕಾರಕ ಕೇಳಿದ್ದಾರೆ ಎ ಕರ್ತೃಕಾರಕ ಬಿ ಕರ್ಣಕಾರಕ ಸಿ ಅಪಾದಾನ ಕಾರಕ ಡಿ ಅಧಿಕರಣ ಕಾರಕ ಪಂಚಮಿ ವಿಭಕ್ತಿ ಕಾರಕ ಯಾವುದಪ್ಪ ಅಂದ್ರೆ ಸಿ ಅಪಾದಾನ ಕಾರಕ ಅಂತಕ್ಕಂಥದ್ದು ಸರಿ ಉತ್ತರ ಮುಂದಿನ ಪ್ರಶ್ನೆ ಮೂರು ಎಸ್ ಮೂರನೇ ಪದದ ಸಂಬಂಧ ಪದವನ್ನು ಬರೀಬೇಕಾಗಿತ್ತು ಬರೆಯಲಿ ಅಂತಕ್ಕಂಥದ್ದು ವಿಧ್ಯರ್ಥಕ ಆದರೆ ನೋಡರು ಅಂತಕ್ಕಂಥದ್ದು ಡ್ಯಾಶ್ ಕೇಳಿದ್ದಾರೆ ಸೊ ನೋಡರು ಅಂತಕ್ಕಂಥದ್ದು ನಿಷೇಧಾರ್ಥಕ ಕ್ರಿಯಾರೂಪ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆ ಒಂದೊಂದಕ್ಕೆ ಒಂದಂಕ ನಾಲ್ಕನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದೆ ಸೂರ್ಯಚಂದ್ರರೇ ಹಕ್ಕಿಯ ಕಣ್ಣುಗಳು ಐದನೇ ಪ್ರಶ್ನೆ ಲಂಡನ್ ನಗರದ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬರ್ತದ ಉಲ್ವರ್ತ್ ಅಂತಕ್ಕಂಥದ್ದು ಉತ್ತರ ಮುಂದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆ ಇದ್ದಾವೆ ಒಂದೊಂದಕ್ಕೆ ಎರಡು ಅಂಕ ಒಟ್ಟು ನಾಲ್ಕು ಅಂಕ ಆರನೇ ಪ್ರಶ್ನೆ ಪೋಯಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಉತ್ತರ ನೋಡೋಣ ಪೋಯಟ್ಸ್ ಕಾರ್ನರ್ನಲ್ಲಿ ಕಿಪ್ಲಿಂಗ್ ಹಾರ್ಡಿ ಮ್ಯಾಕಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಡ್ರೈಡನ್ ಮೊದಲಾದ ಕವಿಗಳ ಸಮಾಧಿಗಳನ್ನು ನಾವುಗಳು ಕಾಣ್ತೀವಿ ಇಷ್ಟು ಬರೆದ್ರೆ ಎರಡು ಅಂಕ ನಿಮಗೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯ ಅಭಿಪ್ರಾಯ ಏನು ಉತ್ತರ ನೋಡುವ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅವರಿಗೆ ಮೊದಲು ಅಷ್ಟೊಂದು ಆಸಕ್ತಿ ಇರಲಿಲ್ಲ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅವರ ಭಾವನೆ ಮನೋಭಾವ ಬದಲಾಯಿತು ಕೆಟ್ಟ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶ ಎಂದು ಗಾಂಧೀಜಿ ಹೇಳುತ್ತಾರೆ ಅಂತ ಬರೀಬೇಕು ಎರಡು ಅಂಕ ಇದು ಇತ್ತು ಇನ್ನು ಸಂದರ್ಭದೊಡನೆ ಸ್ವಾರಸ್ಯ ಬರಬೇಕು ಒಂದು ಪ್ರಶ್ನೆ ಬರೀರಿ ಯಾವುದಾದ್ರೂ ಒಂದಕ್ಕೆ ಮೂರು ಅಂಕ ಕೊಡ್ತಾರೆ ಮೊದಲ ವಾಕ್ಯ ಹೊಸಗಾಲದ ಹಸು ಮಕ್ಕಳ ಹರಸಿ ಉತ್ತರ ನೋಡುವ ಉತ್ತರ ಈ ಮಾತನ್ನು ದ ರಾ ಬೇಂದ್ರೆ ಅವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಕಾಲಪಕ್ಷಿಯು ಹಿಂದಿನದನ್ನು ಅಳಿಸಿ ಹೊಸದನ್ನು ಚೇತನಗೊಳಿಸಿ ಮುಂದೆ ಬರಲಿರುವುದನ್ನು ಶುಭ ಹಾರೈಸುತ್ತಾ ಹಾರುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಯಾವಾಗಲೂ ಹೊಸತನಕ್ಕೆ ಜಗತ್ತಿನಲ್ಲಿ ಉಳಿವು ಇರುತ್ತದೆ ಬದಲಾವಣೆ ಜಗದ ನಿಯಮ ಎಂಬುದೇ ಈ ವಾಕ್ಯದ ಸ್ವಾರಸ್ಯ ಅಂತ ಬರೆದ್ರೆ ಮೂರು ಅಂಕಗಳನ್ನು ಕೊಡ್ತಾರೆ ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಇತ್ತು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಉತ್ತರ ನೋಡುವ ಈ ಮಾತನ್ನು ದ ರಾ ಬೇಂದ್ರೆ ಅವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಬೇಂದ್ರೆಯವರು ಕಾಲವನ್ನು ಹಾರುವ ಹಕ್ಕಿಗೆ ಹೋಲಿಸುತ್ತಾ ಅದು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನು ವರ್ತಿಸುವ ಬಗೆಯನ್ನು ತಿಳಿಸಿದ್ದಾರೆ ಅದು ಅನೇಕ ಸಾಮ್ರಾಟರೆಂದು ಮೆರೆದವರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ನಾನೇ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಎಂದ ಮೆರೆದವರು ಮನ್ನಾದರು ಎಂಬುದೇ ಇಲ್ಲಿಯ ಸ್ವಾರಸ್ಯ ಸೊ ಪದ್ಯ ಪೂರ್ಣಗೊಳಿಸಿ ಅಂತ ಇದೆ ಒಂದು ಪ್ರಶ್ನೆ ನಾಲ್ಕು ಅಂಕ ಎರಡಿದ್ದಾವೆ ಎರಡರಲ್ಲಿ ಒಂದಾದರೂ ಹಾಡನ್ನು ಬರೀಬೇಕಿತ್ತು ಕಲುಷಿತವಾದಿ ಹಿಡಿದು ಮುಟ್ಟೋನವರಿಗೆ ಸಾಲಗಳನ್ನು ನೋಡುವ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಇದಲ್ಲದೆ ಇನ್ನೊಂದಿದೆ ಮತಗಳೆಲ್ಲವೂ ಇಂದ ಬಿತ್ತೋನವರಿಗೆ ಸೊ ಇದ್ರ ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ
ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕನ್ನಡು ನಾಳಿನ ಕನಸನ್ನು ಬಿತ್ತೋಣ. ಮಿಸ್, ಮುಂದಿನ ಪ್ರಶ್ನೆ ಇತ್ತು, 8-10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು. 10ನೇ ಪ್ರಶ್ನೆ, ಶಬರಿಯ ಚಿಂತೆ, ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ವಿವರಿಸಿರಿ. 4 ಅಂಕದ ಪ್ರಶ್ನೆ ಇದ್ದಾವೆ, 2ರಲ್ಲಿ 1 ಬರಬೇಕು. 2 ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಸೊ ಮೊದಲ ಪ್ರಶ್ನೆ ಉತ್ತರ ಇತ್ತು, ಶ್ರೀರಾಮನ ದರ್ಶನಕ್ಕಾಗಿ ಮತಂಗಾಶ್ರಮದಲ್ಲಿ ಕಾದುಕೊಂಡಿದ್ದ ಶಬರಿಯು ಹಗಲಿರುಳು ಶ್ರೀರಾಮನದ ಆಗಮನದ ನಿರೀಕ್ಷೆಯಲ್ಲಿದ್ದಳು. ಸೀತಾಪಹರಣದ ನಂತರ ಅರಣ್ಯದಲ್ಲಿ ಶ್ರೀರಾಮ ಲಕ್ಷ್ಮಣರು ಸೀತಾ ಶೋಧದಲ್ಲಿರುವಾಗ ಧನು ಋಷಿಯ ಸೂಚನೆಯಂತೆ ಶಬರಿ ಉಳಿದಿದ್ದ ಮತಂಗಾಶ್ರಮಕ್ಕೆ ಬರ್ತಾರೆ. ಆಕಸ್ಮಿಕವಾಗಿ ಶ್ರೀರಾಮ ಲಕ್ಷ್ಮಣರನ್ನು ಕಂಡು ಶಬರಿಗೆ ಮಹದಾನಂದವಾಗಿ ಮಾತುಗಳೇ ಹೊರಡೋದಿಲ್ಲ. ಈ ಜನ್ಮದಲ್ಲಿ ರಾಮನ ದರ್ಶನ ಪಡೆದೇ ತೀರಬೇಕೆಂದು ಬಯಸಿದ್ದವಳು ಶಬರಿ. ರಾಮನನ್ನು ಕೊಂಡೊಡನೆ ಅವನನ್ನು ಮುಟ್ಟಿ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ವನಮಾಲೆಯನ್ನ ಅವನ ಕೊರಳಿಗೆ ಹಾಕಿ ತನಿವನ್ನಗಳನ್ನು ಮಧುಪರ್ಕವನ್ನು ತಿನ್ನಲು ನೀಡಿ ಕೃತಜ್ಞ ಭಾವವನ್ನು ಹೊಂದಿ ಅಯ್ಯೋ ನಾನು ಬಡವಿ, ಸಿದ್ಧತೆ ಸಾಲದು ಎಂದು ಹಂಬಲಿಸಿದಳು. ಅವಳ ಆದರಾತಿಥ್ಯದಿಂದ ರಾಮಲಕ್ಷ್ಮಣರು ಮಂದಾಸ್ಮಿತರಾಗಲು ಸಂತಸಗೊಂಡು ಹಾಡುವಳು. ಅವಳ ಹಾಡಿಗೆ ರಾಮನು ಧನಿಯಾಗಿ ನಿನ್ನ ಪ್ರೀತಿಯಿಂದ ನಾವು ಸಖಿಗಳಾಗಿದ್ದೇವೆ, ಕಾಡಿನಲ್ಲಿ ಈ ಬಗೆಯ ಸುಖಕ್ಕೆ ಕಾರಣಗಳಾದ ನಿನಗೆ ನಾವು ಋಣಿಯಾಗಿದ್ದೇವೆ, ನಿನ್ನ ಆತಿಥ್ಯದಲ್ಲಿ ಯಾವುದೇ ಕೊರತೆ ಇಲ್ಲ, ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿ ಇದಕ್ಕೂ ಉತ್ತಮವಾದ ಬಗೆಯಿಲ್ಲ, ಇಂದು ಇದು ಕಾಡು ಎಂಬುದನ್ನೇ ಮರೆತೆವು, ಇದೇ ಮನೆಯೆಂದು ನಿನ್ನನ್ನು ತಾಯಿಯಂದೇ ಬಗೆದೆವು ಎನ್ನುತ್ತಾನೆ. ಅದನ್ನು ಕೇಳಿ ಶಬರಿ, ನಿನ್ನ ರೂಪಿನಂತೆಯೇ ಮಾತು ಮನೋಹರವಾಗಿದೆ, ನಾನು ಧನ್ಯ ಋಷಿಗಳ ವರ ಎಂದು ಫಲಿಸಿದೆ, ನನ್ನ ಚಿಂತೆಯೆಲ್ಲ ದೂರವಾಯಿತು, ಮನತೃಪ್ತವಾಯಿತು ಎಂದು ಶಬರಿ ಹೇಳುತ್ತಾಳೆ. ಸೊ ಇನ್ನೊಂದು ಪ್ರಶ್ನೆ ಇತ್ತು, ಶಬರಿಯ ಸಡಗರ ಮತ್ತು ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? 2ರಲ್ಲಿ ಯಾವುದಾದ್ರೂ 1 ಬರೆದ್ರೆ 4 ಅಂಕಗಳನ್ನು ಕೊಡ್ತಾರೆ. ಸೊ 2ನೆಯ ಪ್ರಶ್ನೆ ಉತ್ತರ ಇತ್ತು, ಶಬರಿಯು ಕುಟೀರದ ಬಾಗಿಲಿನಲ್ಲಿ ನಿಂತಿರುವ ರಾಮನನ್ನ ಕಾಣ್ತಾಳೆ. ಒಂದು ಕ್ಷಣ ಕನಸಿನ ಭ್ರಮೆ ಆವರಿಸಿ ಅದು ಕಳೆದ ಬಳಿಕ ರಾಮನ ಬಳಿಗೆ ಹೋಗಿ ಅವನನ್ನ ಮುಟ್ಟಿ ಪಾದಕ್ಕೆ ಬಿದ್ದು ನಮಸ್ಕರಿಸಿ ಅವನ ಕೈಯನ್ನ ಕನ್ನೆಗೆತ್ತಿಕೊಂಡು ಕಣ್ಣೀರು ಗರೆದು ಗದ್ಗರಿಸುತ್ತಾ ಅಯ್ಯೋ ಏನೋ ಇಂದು ಇನ್ನೂ ಸಿದ್ಧತೆ ಆಗಿಲ್ಲ, ನಿನ್ನೆಯಷ್ಟೇ ಇಂದು ಚೆನ್ನಾಗಿಲ್ಲವಲ್ಲ ಎಂದು ವ್ಯಥೆಪಡುತ್ತಾ ತನ್ನ ಮನಸ್ಸಿಗೆ ಇಷ್ಟವಾದ ಬಗೆ ಬಗೆಯ ಸುಗಂಧಿತ ಹೂಪತ್ರೆಗಳ ವನಮಾಲೆಯನ್ನು ಅವನ ಕೊರಳಿಗೆ ಹಾಕಿ ಹಬ್ಬ ಎಂದು ಉದ್ಗಾರ ಮಾಡಿ ಸಮಾಧಾನ ಪಟ್ಟುಕೊಳ್ಳುತ್ತಾಳೆ. ಹರ್ಷದಿಂದ ಚೆನ್ನಾಗಿ ಫಲಿತ ರುಚಿಕರ ಹಣ್ಣುಗಳನ್ನು ತಿನ್ನಲು ರಾಮನ ಕೈಗೆ ಕೊಟ್ಟು ಇಂದು ರುಚಿಯಾದುದು ಇದರಷ್ಟೇ ರುಚಿ ಈ ಪ್ರಪಂಚದಲ್ಲಿಯೇ ಇಲ್ಲ, ನಿನಗಾಗಿಯೇ ಇದನ್ನ ತಂದೆ ಎಂದು ಹೇಳುತ್ತಾಳೆ. ರಾಮಲಕ್ಷ್ಮಣರು ಈ ಫಲಗಳನ್ನು ಸೇವಿಸಿದಾಗ ಅವಳ ಸಡಗರ ಸಂಭ್ರಮ ಸಂತೋಷ ಮೇರೆ ಮೀರುತ್ತದೆ ಎಂದು ಮೇಳ ಹಾಡಿನ ಮೂಲಕ ವ್ಯಕ್ತವಾಗಿದೆ. ಇಷ್ಟು ವಿದ್ಯಾರ್ಥಿಗಳೇ, 10ನೇ ತರಗತಿಯ FA1 ಪರೀಕ್ಷೆ ಪ್ರಥಮ ಭಾಷೆ ಕನ್ನಡದಲ್ಲಿ ಸೊ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ನೋಡಿದ್ದೀವಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ನಾವುಗಳು ಹಾಕಿದ್ದೀವಿ. ಒಂದ್ಸರಿ ಹೋಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇಂಗ್ಲಿಷ್ ಮತ್ತು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯೊಂದಿಗೆ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್.